ಹಾಯ್ ಫ್ರೆಂಡ್ಸ್, ಇವಾಗ ನಾವು ಆಲ್ರೆಡಿ ಬೆಂಗಳೂರಿಂದ ಬಂಡೀಪುರಕ್ಕೆ ಬಂದುಬಿಟ್ಟಿದ್ದೀವಿ. ಇವಾಗ ಬೆಳಿಗ್ಗೆ 6:30 ಆಗಿದೆ. ಆ್ಯಂಡ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಇಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ನಾವು ಆಲ್ರೆಡಿ 3 ಗಂಟೆಗೆ ಸ್ನಾನ ಮಾಡಿನೇ ಬಿಟ್ಟಿದ್ದು. ಆ್ಯಂಡ್ ಇವಾಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಅವ್ರಿಗೇನು ಇಷ್ಟ ಅದನ್ನು ಆರ್ಡ್ರ್ ಮಾಡಿ ತಿಂತಾ ಇದ್ದಾರೆ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ. ಆ್ಯಂಡ್ ಇನ್ನೂ ಇವರು ದೋಸೆ ಆರ್ಡರ್ ಮಾಡಿದ್ರು, ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡಿ, ನಾವಿವಾಗ ಆಲ್ರೆಡಿ ಇಲ್ಲಿ MC ರೆಸಾರ್ಟ್ಗೆ ಬಂದುಬಿಟ್ವಿ. ಇವಾಗ ರೂಮ್ ಹೇಗೆ ಇದೆ ಅಂತ ತೋರಿಸ್ತೀನಿ ನಿಮಗೆ. ನಮ್ಮ ರೂಮ್ ಇದು, ಇಲ್ಲಿ ಒಂದು ದೊಡ್ಡ ವಿಂಡೋ ಇದೆ ನೋಡಿ. ಆ್ಯಂಡ್ ಇಲ್ಲಿ ಬೆಡ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಒಂದು ರೈಟ್ ಸೈಡ್ ಒಂದು ವಿಂಡೋ ಇದೆ. ನಾನಿವಾಗ ರೂಮ್ ಎಲ್ಲ ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ರೂಮ್ಗೆ ಪರ್ ಪರ್ಸನ್ 3,000 ರುಪೀಸ್ ಅಂತೆ ನೋಡಿ. ಅವರು ಕಪ್ಪಲ್ಲೆಲ್ಲ ಹೀಗಿಟ್ಟಿಲ್ಲ, ಪರ್ ಪರ್ಸನ್ ನಾವೆಷ್ಟು ಜನ ಹೋಗಿರ್ತೀವಿ ಪರ್ ಪರ್ಸನ್ಗೆ 3,000 ರುಪೀಸು. ಆ್ಯಂಡ್ ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವಿವಾಗ ಆಟ ಆಡೋಕ್ಕೆ ಬಂದಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ. ಎಲ್ಲರೂ ಆಟ ಆಡ್ತಾ ಇದ್ದೀವಿ. ಇಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಮಳೆ ಇತ್ತು ಆ್ಯಂಡ್ ತುಂಬಾ ಕೋಲ್ಡ್ ಇತ್ತು. ಯಾಕೋ ಬಂದಾಗಿಂದ ಇಲ್ಲಿ ಮಳೆನೇ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಹೊತ್ತು. ಆ್ಯಂಡ್ ನೆಕ್ಸ್ಟ್ ಸಫಾರಿ ಹೋಗೋದ್ರಿಂದ ನಾವು ಇಲ್ಲಿ 1:30 to 2 ಗಂಟೆ ತನಕ ಇಲ್ಲಿ ಆಟ ಆಡಿದ್ವಿ. ಇಲ್ಲೊಂಥರ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡಿ, ಗೇಮ್ಸ್ ಆಡೋದಕ್ಕೆಲ್ಲ ಕೊಟ್ಟಿದ್ದಾರೆ, ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಆ್ಯಂಡ್ ಇವಾಗ ಮಧ್ಯಾಹ್ನ ಆಗಿದೆ, ಫ್ರೆಶಪ್ ಆದ್ವಿ, ಎಲ್ಲರೂ ಊಟ ಮಾಡಬೇಕು ಅಂತ ಹೋಟೆಲ್ಗೆ ಬಂದಿದ್ದೀವಿ. ಅದೇ ಹೋಟೆಲ್ MC ರೆಸಾರ್ಟ್ ಅವ್ರದ್ದು ನೋಡಿ. ಊಟ ಮಾಡ್ತಾ ಇದ್ದೀವಿ, ಇನ್ನೂ ಸರ್ವ್ ಮಾಡ್ಕೋಬೇಕು. ಬನ್ನಿ, ಏನೇನಿದೆ ಐಟಮ್ಸ್ ಅಂತ ತೋರಿಸ್ತೇನೆ ನಿಮಗೆ ನೋಡಿ. ಪಾಪಡು ಆ್ಯಂಡ್ ಇದು ಬೀಟ್ರೂಟ್ ಪಲ್ಯ, ದಾಲ್ ಫ್ರೈ ಆ್ಯಂಡ್ ಇದು ಯಾವ್ದು ಗ್ರೇವಿ ಗೊತ್ತಾಗಲಿಲ್ಲ. ಇಂದ ಇದು ಪಲಾವ್ ಹಾಗೆ ವೈಟ್ ರೈಸ್ ಇಟ್ಟಿದ್ರು ನೋಡಿ. ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಎಲ್ಲರೂ ಸರ್ವ್ ಮಾಡಿಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಒಂಥರ ಚೆನ್ನಾಗಿತ್ತು, ಆಲ್ಮೋಸ್ಟ್ ಎಲ್ಲನೂ ಇಟ್ಟಿದ್ರು, ಚೆನ್ನಾಗಿತ್ತು ಊಟ. ಅದಾದಮೇಲೆ ನಾವು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ರು, ಸೊ ಐಸ್ ಕ್ರೀಮ್ ಕೂಡ ಎಲ್ಲರೂ ತಿಂದ್ವಿ. ಇದು ಕೂಡ ಅಷ್ಟೇ, 3 ಫ್ಲೇವರ್ ಇಟ್ಟಿದ್ರು. ಆ್ಯಕ್ಚುಲಿ ತುಂಬಾ ಕೋಲ್ಡ್ ಇರೋದ್ರಿಂದ ನಾನು ಅಷ್ಟು ತಿನ್ನಲಿಲ್ಲ, ಬಟ್ ಹಾಕಿಸ್ಕೊಂಡೆ ನೋಡಿ. ಎಲ್ಲರೂ ಇಷ್ಟು ಚಳಿ ಇದೆ, ಬಟ್ ಎಲ್ಲರೂ ಐಸ್ ಕ್ರೀಮ್ ತಿಂತಿದ್ದಾರೆ ನೋಡಿ. ಹಾಗೆ ನಾವು ಇವಾಗ ಸಫಾರಿ ಕೂಡ ಹೋಗ್ತಾ ಇದ್ದೀವಿ. 3 ಗಂಟೆ ಎಲ್ಲರೂ ಆಲ್ಮೋಸ್ಟ್ ರೆಡಿಯಾಗಿ ಸಫಾರಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ನಮ್ಮದು ವೆಹಿಕಲ್ ಬೇರ್ ಡ್ರಾಪ್ ಮಾಡೋಕ್ಕೆ ಹೋಗಿದೆ. ಇವಾಗ ಬಂತು ನೋಡಿ, ಇದೇ ನಮ್ಮ ವೆಹಿಕಲ್ಲು, ಇದೆಲ್ಲ ನಾವು ಇವಾಗ ಹೋಗೋದು. ಆ್ಯಂಡ್ ಇದು MC ರೆಸಾರ್ಟ್ ಅವ್ರದ್ದು ವೆಹಿಕಲ್ಲು. ಇದು ಜಸ್ಟ್ ಡ್ರಾಪ್ ಮಾಡತ್ತೆ ಅಷ್ಟೇ, ಅಂದರೆ ಎಂಟ್ರೆನ್ಸ್ಗೆ ಡ್ರಾಪ್ ಮಾಡತ್ತೆ. ಅದಾದಮೇಲೆ ನಾವು ಎಂಟ್ರೆನ್ಸಿಂದ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು. ಸೊ ಇದೇ ನೋಡಿ ಆ ಬಸ್ಸು. ಸಫಾರಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಸ್ಪೆಷಲಿ ಹುಲಿ ನೋಡಿದ್ವಿ, ಸಾಕು ಮತ್ತೇನು ಬೇಡ ಅನ್ನಿಸ್ತು ನೋಡಿ. ಹುಲಿ ಕಾಣ್ತಾ ಇದೆ ಅಲ್ವಾ ನಿಮಗೆ? ಆ್ಯಂಡ್ ಇವೆಲ್ಲ ನೋಡಿ, ಎಲ್ಲ ಜೀಪ್ಗಳು ನಿಂತ್ಕೊಂಡಿದ್ದಾವೆ ಎಲ್ಲ ಹುಲಿ ನೋಡೋದಕ್ಕೇ. ಅದಾದಮೇಲೆ ಸಫಾರಿ ಕೂಡ ಮುಗಿತು ನೋಡಿ. ಇವಾಗ ಜಸ್ಟ್ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಚಳಿ ಇರೋದ್ರಿಂದ ಏನು ಅಂದ್ಕೊಂಡ್ವಿ, ಟೀ ಕುಡಿದೆ ಹೋಗಬೇಕು ರೂಮ್ಗೆ ಅಂತ.
ಟೀ ಆರ್ಡರ್ ಮಾಡಿ ಟೀ ಕುಡಿತಾ ಇದ್ದೀವಿ ಇವಾಗ. ಟೀ, ಕಾಫಿ, ಬಿಸ್ಕೆಟ್ ಇಟ್ಟಿದ್ರು, ಸ್ನ್ಯಾಕ್ಸ್ ಎಲ್ಲ ಆಗಿಲ್ಲ ಅಲ್ಲಿ, ಜಸ್ಟ್ ಟೀ ಕಾಫಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ಫ್ರೆಶ್ ಅಪ್ ಆಗಿ ನೋಡಿ ಇಂಡೋರ್ ಗೇಮ್ಸ್ ಆಡಬೇಕು ಅಂತ ಬಂದಿದ್ದೀವಿ ಇಲ್ಲಿ ಅಲ್ಲೇ ಎಮ್ ಸಿ ರೆಸಾರ್ಟಲ್ಲೇ. ನೋಡಿ ಇಲ್ಲಿ ಆಟ ಆಡ್ತಾ ಇದ್ದೀವಿ. ಇಲ್ಲಿ ಲೈಟ್ಸ್ ಇಷ್ಟೇ ಇದೆ ಅದು. ಆಮೇಲೆ ನಾನು ಇವಳು ಚೆಸ್ ಆಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇವರು ನೋಡಿ, ಇವರು ಕೂಡ ಆಟ ಆಡ್ತಾ ಇದ್ದಾರೆ, ಕ್ಯಾರಮ್ ಬೋರ್ಡ್ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಮಮ್ಮಿ ಮತ್ತು ಅತ್ತೆ ಎಲ್ಲ ತಿಂಡಿಗಳನ್ನು ತಂದಿದ್ರೆ, ಕುರುಕಲ ತಿಂಡಿಗಳನ್ನು ಮನೆಯಿಂದ ನಾನು ನಿಮಗೆ ಫಸ್ಟ್ ತೋರಿಸಿದ್ದೀನಿ. ಅದನ್ನು ತಿಂತ ನಾವೆಲ್ಲರೂ ಆಟ ಆಡ್ತಾ ಇದ್ವಿ ಇಲ್ಲಿ. ಅದಾದಮೇಲೆ ನೈಟು ನಾವು ಮತ್ತೆ ಡಿನ್ನರ್ಗೆ ಬಂದ್ವಿ. ಡಿನ್ನರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಡಿನ್ನರಲ್ಲಿ ನೋಡಿ ಇಷ್ಟೊಂದು ವೆರೈಟಿ ಇತ್ತು, ಬಟ್ ಏನಂದರೆ ಸ್ಪೈಸಿ ಇರಲಿಲ್ಲ, ಹಾಗೆ ಉಪ್ಪು ಕೂಡ ಇರಲಿಲ್ಲ. ಎಲ್ಲ ವೆರೈಟಿ ಇತ್ತು ಬಟ್ ಟೇಸ್ಟ್ ಇರಲಿಲ್ಲ, ನಮಗಂತೂ ಇಷ್ಟ ಆಗಲಿಲ್ಲ. ಮಧ್ಯಾಹ್ನ ಊಟ ತುಂಬ ಟೇಸ್ಟಿ ಆಗಿತ್ತು ಬಟ್ ಇದು ಇಲ್ಲ, ತುಂಬ ಸಪ್ಪೆ ಆಗಿತ್ತು ಗೊತ್ತಿಲ್ಲ. ಮಧ್ಯಾಹ್ನ ಮಾತ್ರ ತುಂಬ ಟೇಸ್ಟಿಯಾಗಿ ಮಾಡಿದರು. ಚಳಿ ಇರೋದ್ರಿಂದ ಎಲ್ಲರೂ ಸ್ವೆಟ್ ಹಾಕ್ಕೊಂಡಿದ್ದಾರೆ. ನೋಡಿ ಊಟ ಮಾಡ್ತಾ ಇದ್ದೀವಿ ಇವಾಗ. ಆಯಿತು ಊಟ ಮಾಡಿ ಇನ್ನೇನು ಮಲ್ಕೋಬೇಕಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಬೆಳಗ್ಗೆ ಆಗಿದೆ 6 ಗಂಟೆ. ನೋಡಿ ಮತ್ತೆ ಅದೇ ಹೋಟೆಲಲ್ಲಿ ಟೀ ಕುಡಿದ್ವಿ. ಆಮೇಲೆ ಇನ್ನೇನು ನಮ್ಮ ವೆಹಿಕಲ್ ನೆಕ್ಸ್ಟ್ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದೆ. ನೋಡಿ ಎಲ್ಲರೂ ನಿಂತ್ಕೊಂಡಿದ್ದಾರೆ. ನೋಡಿ ಎಮ್ ಸಿ ರೆಸಾರ್ಟು ಇಷ್ಟೇ. ನೋಡಿ ಏನು ನಮ್ಮ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ, ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಷ್ಟೇ. ಈ ವೆಹಿಕಲ್ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇವನು ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಇವ್ರು ಕೂಡ ಫೋಟೋ ತಗೊಳ್ತಾ ಇದ್ದಾಳೆ. ನೋಡಿ ಎಲ್ಲರೂ ರೆಡಿಯಾಗಿ ಚೆಕ್ಔಟ್ ಮಾಡಿದ್ವಿ. ಆ್ಯಂಡ್ ಇದಕ್ಕೆ ಎಮ್ ಸಿ ರೆಸಾರ್ಟ್ಗೆ ಬಾ ಹೇಳ್ತಾ ನಾವು ಇನ್ನು ನೆಕ್ಸ್ಟ್ ಊರಿಗೆ ಹೋಗಬೇಕು. ನೋಡಿ ನಾನು ಎಮ್ ಸಿ ರೆಸಾರ್ಟ್ ಒಂದು ಸತಿ ತೋರಿಸ್ತೀನಿ. ಈ ರೀತಿಯಾಗಿದೆ, ತುಂಬ ಸೈಲೆಂಟ್ ಇದೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಕೂಡ ನೈಟ್ ಪ್ರಾಣಿಗಳು ಬರ್ತಾವಂತೆ ಹೇಳ್ತಾ ಇದ್ರು ಅವರು. ನೋಡಿ ಸ್ಟ್ಯಾಚು ಪರ್ ಪರ್ಸನ್ಗೆ 3000 ಅಂದರೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಅಂದರೆ ಒನ್ ಡೇ ಅಷ್ಟೇ ಇರೋದು. ಆ್ಯಂಡ್ ನಾವು ಆ್ಯಕ್ಚುಲಿ ಆ ರೂಮ್ ಅಲ್ಲಿ ಇದ್ದಿರಲೇ ಇಲ್ಲ, ಯಾಕಂದರೆ ಸಫಾರಿನೇ 3 ಅವರ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಎಲ್ಲ ಕಡೆ ಕಂಪೇರ್ ಮಾಡಿದರೆ ಇದು ಕಡಿಮೆ ಇತ್ತು. ಸೊ ಇದನ್ನು ನಮ್ಮ ಅಣ್ಣನೇ ಬುಕ್ ಮಾಡಿದ್ದು. ನೋಡಿ ಇವಾಗ ಒಂದು ಸ್ವಲ್ಪ ಫೋಟೋಶೂಟ್ ಕೂಡ ಮುಗೀತು ನಮ್ಮದು. ಎಮ್ ಸಿ ರೆಸಾರ್ಟ್ಗೆ ಬಾ ಹೇಳ್ತಾ ಹೋಗ್ತಾ ಇದ್ದೀವಿ. ಇವ್ರು ಇನ್ನೂ ಫೋಟೋಶೂಟ್ ಮುಗ್ದಿಲ್ಲ, ಸೊ ಇವ್ರು ಹಾಗೆ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಗಾಡಿ ಒಳಗೆ ಹತ್ತಿ ಕೊಟ್ಕೊಂಡಿದ್ದಾರೆ. ಆ್ಯಂಡ್ ಈ ವ್ಲಾಗನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ಯಾವ ಊರಿಗೆ ಹೋದ್ವಿ ಏನು ಅಂತ. ಥ್ಯಾಂಕ್ ಯು, ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.